ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರಿಯಾಂಕಾ ಜಾರ್ಕಿಹೊಳಿ ಅವರಿಗೆ ಲೋಕಸಭೆಗೆ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಅವರಿಗೆ ಟಿಕೆಟ್ ನೀಡಿದೆ. ಆ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಪ್ರಿಯಾಂಕಾ ಅವರು. ವಿಶೇಷ ಏನಂದರೆ, ಪ್ರಿಯಾಂಕಾ ನಾಮಪತ್ರವನ್ನು ನಾವು ಚಿಕ್ಕೋಡಿಯಲ್ಲಿ ಸಲ್ಲಿಸಲಾಗ್ತದೆ. ಈ ಸಂದರ್ಭದಲ್ಲಿ ನಾವು ಕಳೆದ 4 ಬಾರಿ ಎಂಕಣ್ಮಳ್ಳಿ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 5 ಜನ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭ ಅಂತ ಅವ್ರು ನೋಡಿದ್ರಿ. ಈ ಸಾರಿ ಕೂಡ ನಾವು ಲೋಕಸಭೆ ನಾಮಪತ್ರವನ್ನು ಕೆಲವೇ ಕೆಲ ಪ್ರಮುಖರು, ಶಾಸಕರು, ಮಾಜಿ ಶಾಸಕರು ಮಾತ್ರ ನಾವು ಹೋಗಿ ಸಲ್ಲಿಸ್ತೇವೆ. ಅದಕ್ಕಾಗಿ ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಾರ್ದು, ಕಾರಣಾವಶ್ಯಕವಾಗಿ ತೊಂದರೆ ಆಗ್ತಿದೆ ನಮ್ಮ ಕಾರ್ಯಕರ್ತರಿಗೆ, ಸಾಮಾನ್ಯ ಮತದಾರರಿಗೆ. ಅದಕ್ಕೆ ತಮ್ಮ ಆಶೀರ್ವಾದ ಅಷ್ಟು ಮಾತ್ರ ಇರಲಿ ಅಂತ ಹೇಳುತ್ತಾ, ಜೊತೆಗೆ ಈ ಚುನಾವಣೆಯಲ್ಲಿ ನಮಗೆ ಪ್ರತಿಸ್ಪರ್ಧಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಮೊನ್ನೆ ಒಂದು ವಾಟ್ಸಪ್ದಲ್ಲಿ ಅವರ ವಿದೇಶಿ ಪ್ರವಾಸ ಮತ್ತು ಪ್ರಿಯಾಂಕಾ ಒಂದು ಫೋಟೋವನ್ನು ನಾನು ನೋಡಿದೆ. ಆ ರೀತಿ ಮುಂದೆ ಯಾರೇ ನಮ್ಮ ಕಾರ್ಯಕರ್ತರು ಅಂಥ ಪೋಸ್ಟ್ಗಳನ್ನು ಮಾಡಬಾರ್ದು, ಯಾಕಂದರೆ ಅದು ವೈಯಕ್ತಿಕ ವಿಚಾರ. ಅವರು ವಿದೇಶಕ್ಕೆ ಹೋಗೋದಾಗಲಿ ಅವರ ಲೈಫ್ದು ಅದು ವೈಯಕ್ತಿಕ ವಿಚಾರ. ಏನೇ ಇದ್ರೆ ಆರೋಪ ಕೇವಲ ಅದು ರಾಜಕೀಯವಾಗಿ ಸೀಮಿತವಾಗಿರಲಿ, ಅವರ ಫೇಲ್ಯೂರ್ಗಳನ್ನು ಹೇಳುವಂಥ ಪ್ರಯತ್ನ ಮಾಡಿ, ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಯಾರು ಕೂಡ ಮತ್ತೆ ಆ ರೀತಿ ಪೋಸ್ಟ್ಗಳನ್ನು ಮಾಡಬಾರ್ದು ವಿನಂತಿ. ಜೊತೆಗೆ ತಮ್ಮ ಔಟ್ಸೈಡ್ ಚಿಕ್ಕೋಡಿ ಪಾರ್ಲಿಮೆಂಟ್ ಏನು ನಮ್ಮ ಕಾರ್ಯಕರ್ತರು, ಹಿತೈಷಿಗಳು, ಫ್ರೆಂಡ್ಸು, ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ತಮ್ಮವ್ರು ಯಾರು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಮತದಾರಿದ್ದರೆ ಅವರಿಗೆ ಫೋನ್ ಮುಖಾಂತರ ಅಥವಾ ವೈಯಕ್ತಿಕವಾಗಿ ಭೇಟಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮತ ಚಲಾಯಿಸಬೇಕಂತ ತಾವು ವಿನಂತಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರೂ ನಮಸ್ಕಾರ.